ಹೊಡೆಯೋದಕ್ಕೆ ನಿಮ್ಮ ಮನೆಯಿಂದ ಬಂದ ತಕ್ಷಣ ಕಿರ್ಚಾಡಿ ಎಗರಾಡಿ ಎಲ್ಲ ಮಾಡಿದ್ರು ಮನೆ ಅವಸ್ಥೆ ನೋಡಿ ಹೇಗಾಗಿದೆ ಶಾರದಾ ಅದು ಹೇಗೆ ಹೇಳಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಅವಳು ಯಾವಾಗಲಾದರೂ ಡಿಸ್ಟರ್ಬ್ ಆದಾಗ ಒಂಚೂರು ಅಪ್ಸೆಟ್ ಆಗಿ ಎಗರಾಡೋದನ್ನ ನೋಡಿದೆ ಆದರೆ ಈ ಮಟ್ಟದಲ್ಲಿ ಯಾವತ್ತೂ ಆಡಿರಲಿಲ್ಲ ನಿಜವಾಗ್ಲೂ ಎಷ್ಟು ಭಯ ಆಗೋಯ್ತು ಗೊತ್ತಾ ಈಗೇನೋ ರೂಮ್ ಬಾಗಿಲು ತೆಗೆದು ಇಲ್ಲಿ ಬಂದು ನೀರು ತಗೊಂಡು ವಾಪಸ್ ಹೋಗಿದಾಳು ಸ್ವಲ್ಪ ಧೈರ್ಯ ಬಂತು ಏನೋ ಹೇಳೋದಿದೆ ಅಂತ ನೀವು ಹೀಗ ಸುಮ್ಮನೆ ಕೂತ್ಬಿಟ್ರಲ್ಲ ಏನು ವಿಷಯ ಅದಕ್ಕೆ ಮಿಂಚು ಯಾರನಾದರೂ ತುಂಬ ಹಚ್ಚಿಕೊಂಡ್ರೆ ಅವರು ಇವಳ ವಿರುದ್ಧ ನಡೆಕೊಂಡ್ರೆ ಅವಳು ಸಹಿಸಲ್ಲ ತನಗೆ ತಾನೇ ತೊಂದರೆ ಮಾಡ್ಕೋತಾಳೆ ಯಾರಾದರೂ ಏನಾದರೂ ಅಂದ್ರ ನಿಮ್ಮ ಮನೆಯಲ್ಲಿ ಈಗ ಮುಚ್ಚಿಟ್ರೆ ನನ್ನ ಮೇಲೆ ನಂಬಿಕೆ ಹೋಗುತ್ತೆ ಶಾರದಂಗೆ ನಿಜ ಹೇಳಬೇಕು ಆದರೆ ಅವಳಿಗೆ ನನ್ನ ಬಗ್ಗೆ ಇರೋ ಗೌರವ ಹಾಳಾಗಬಾರದು ಏನು ಮಾಡಲಿ ಅದಕ್ಕೆ ಏನು ಯೋಚನೆ ಮಾಡ್ತಿದ್ದೀರಾ ಏನಾಯ್ತು ಹೇಳಿ ನಿಜಾನೇ ಹೇಳ್ತೀನಿ ಆದರೆ ಸಮಯ ನೋಡಿಕೊಂಡು ಎಲ್ಲ ಬತ್ತಿ ಸರೋಜಿನಿ ಕಡೆಗೆ ತಿರುಗಿಸ್ತೀನಿ ಅದಕ್ಕೆ ನಿಮ್ಮನ್ನೇ ಕೇಳಿತು ಪ್ಲೀಸ್ ಹೇಳಿ ಏನಾಯ್ತು ಶಾರದಾ ಶಾರದಾ ಅದು ನಾವೇ ಮನೆಯವರೆಲ್ಲ ಬಂದು ನಿನ್ನ ಹತ್ರ ಮಾತಾಡಬೇಕು ಅಂದ್ಕೊಂಡಿದ್ವಿ ಅಷ್ಟರಲ್ಲಿ ಏನೋ ಆಗೋಯ್ತು ಮಿಂಚುಗೆ ಅರ್ಥ ಆಗಿಲ್ಲ ಅದಕ್ಕೆ ಅವಳು ತಪ್ಪು ತಿಳ್ಕೊಂಡ್ಳು ಅದಕ್ಕೆ ಅದೇನಿದ್ರೂ ಪರವಾಗಿಲ್ಲ ದಯವಿಟ್ಟು ನನಗೆ ನಿಜ ಹೇಳು ಜೀರ್ಣಿಸಿಕೊಳ್ಳೋ ಶಕ್ತಿ ನನಗಿದೆ ಶಾರದಾ ಅದು ನಾವು ಅಂದ್ರೆ ನಮ್ಮ ಮನೆಯವರೆಲ್ಲ ನಿನ್ನಿಂದ ಒಂದು ಸತ್ಯ ಮುಚ್ಚಿಟ್ಟಿದ್ದೀವಿ ಅದೇನು ಅಂತ ಹೇಳಿ ಅದಕ್ಕೆ प्लीज हेली बाय हरणे अर्जुन हेली हरणे सत्य हेला ननगे इल्ली वापस बर मूडे इरलिल्ल ई मद्वे मुहूर्त याकस दूर इद्यो अनिसिबिडुत्ते ननगु हागे ನಿಮ್ಮ ಮನೆಯವರಿಗೆ ಹೇಳಿ ಮುಹೂರ್ತ ಹತ್ರ ಮಾಡಿಸಿದ್ರೆ ನಾನು ಆ ಮನೆಗೆ ಬೇಗ ಬಂದುಬಿಡ್ತೀನಿ ನನಗೂ ಹಾಗೆ ಅನಿಸ್ತಾ ಇದೆ ಇದೇನ ಅರ್ಜುನ್ ನಾನು ಏನು ಹೇಳಿದ್ರು ನನಗೂ ಹಾಗೆ ಅಂತಿದ್ದೀರಾ ಯಾಕೆ ಏನಾಯ್ತು ಏನಿಲ್ಲ ನಿಮಗೆ ಅನಿಸೋದೆ ನನಗೆ ಅನಿಸ್ತಿರುವಾಗ ನಾನು ಬೇರೆ ಏನು ಹೇಳಿ ಹೇಳಿ ಹಾ ಅರ್ಜುನ್ ನೆನ್ನೆಯಿಂದ ನನಗೊಂದು ಪ್ರಶ್ನೆ ಕೊರಿತಾ ಇದೆ ನೀವು ನನ್ನನ್ನ ಡ್ರಾಪ್ ಮಾಡಕ್ಕೆ ಬಂದಾಗ ಅದು ನಿಮ್ಮ ಅತ್ತೆ ಶಾರದಾ ಅವರ ಮನೆ ಅಂತ ಯಾಕೆ ಹೇಳಿಲ್ಲ ಹೇಳಿದ್ನಲ್ಲ ನಿಮಗೆ ಮಾತಾಡೋಕೆ ಸಮಯ ಸಿಗಲಿ ಅಂತ ಏನಾದರೂ ಇರಲಿ ನೀವು ಮಾಡಿದ ತಪ್ಪು ನೀವು ಹಾಗೆ ಹೋಗಬಾರದಾಗಿತ್ತು ಒಳಗೆ ಬಂದಿದ್ರೆ ನಿಮ್ಮ ಹೆಂಡತಿ ಆಗೋಳ ನಾನೇ ಅಂತ ಅವರಿಗೆ ಗೊತ್ತಾಗಿ ತುಂಬಾ ಖುಷಿ ಪಟ್ಟಿರೋರು ನಿಜ ಬೇರೆ ಕೆಲಸ ಇರುತ್ತಲ್ವಾ ಅದಕ್ಕೆ ಹೊರಟೆ ಇನ್ಯಾವಾಗಲಾದರೂ ನೀವು ಯಾರು ಅಂತ ಶಾರದಾ ಅಂತ ಗೊತ್ತಾಗುತ್ತಲ್ವಾ ಅವರಿಗೆ ನನ್ನನ್ನು ಕಂಡ್ರೆ ತುಂಬ ಇಷ್ಟ ನನಗೂ ಅಂತ ತಾಯಿ ಇರಬಾರದಿತ್ತ ಅಂತ ಅನ್ನಿಸ್ಬಿಡ್ತು ಗೊತ್ತಾ ನೀವು ತುಂಬಾ ಎಮೋಷನಲ್ ಅಲ್ವಾ ಯಾರಂದ್ರೆ ಅವರನ್ನ ತಾಯಿ ಅಂದ್ಬಿಡ್ತೀರಾ ಹಾಗಲ್ಲ ಶಾರದಾ ಅವರು ಒಳ್ಳೆ ತಾಯಿ ಆಗೋ ಗುಣ ಇರೋರು ಅನ್ನಿಸ್ಬಿಡುತ್ತೆ ಹೋಗ್ಲಿ ಬಿಡಿ ಈಗ ನೆನಪಾಯ್ತು ಆವತ್ತೊಂದಿನ ನಾನು ಕಾಲ್ ಮಾಡಿದಾಗ ಫೋನ್ ತಗೊಂಡ್ರು ಅಂದ್ರಲ್ಲ
ಮಿಂಚುನೇನಾ? ಈ ಹುಡುಗಿರಿಗೆ ಯಾವತ್ತಿನೂ ನೆನಪದು ಹೇಗಿರುತ್ತಪ್ಪ? ಹೌದು, ಇದೇ ಮಿಂಚುನೆ. ಒಂದು ವಿಚಾರ ನಿಮ್ಮ ಹತ್ರ ನೇರವಾಗಿ ಮಾತಾಡಬಹುದಾ? ಮಾತಾಡಿ. ನೀವು ಮಿಂಚುವಿಂದ ದೂರ ಇರಿ. ಇದೇನ್ ನೀವು ಈ ರೀತಿ ಹೇಳ್ತಾ ಇದೀರಾ? ಯಾಕೆ? ಅದು ಸೂಕ್ಷ್ಮ, ಹೆಣ್ಮಕ್ಳಿಗೆ ಮಾತ್ರ ಅರ್ಥ ಆಗುವಂಥದ್ದು. ಅವರು ತುಂಬಾ ರಫ್ ಹುಡುಗಿ ಅನ್ನಿಸ್ತು. ನಿಮ್ಮನ್ನ ಅನುಮಾನ ಪಡ್ತಿದ್ದೀನಿ ಅಂತಲ್ಲ, ಆದರೂ ಮಿಂಚು ಅವರು ನಿಮ್ಮನ್ನ ನೋಡ್ತಿದ್ದ ರೀತಿ ಒಂಥರ ಅನ್ನಿಸ್ತು. ಹಾಗೇನು ಇಲ್ವಲ್ಲ? ಗೊತ್ತು, ಏನು ಇಲ್ಲ ಅಂತ. ಮಿಂಚುನ ನೀವು ಬರೀ ಫ್ರೆಂಡ್ ತರ ನೋಡ್ತಿದ್ದೀರಾ, ಆದ್ರೆ ಅವರು ಅದು ಹೇಗ್ರಿ ಹೇಳ್ತೀರಾ? ನೀವಿನ್ನು ಮಿಂಚುನ ಒಂದೇ ಸರಿ ನೋಡಿರೋದು. ಏನೋ ಅನ್ಸದ್ದನ್ನ ಹೇಳ್ದೆ. ಒಂದ್ಸರಿ ನಿಮ್ಮನ್ನ ಕಳ್ಕೊಂಡ್ರೆ ಹೇಗಿರುತ್ತೆ ಅಂತ ಗೊತ್ತಾಗಿದೆ. ಇನ್ಯಾವತ್ತು ನಿಮ್ಮನ್ನ ಕಳ್ಕೋಬಾರ್ದು. ಆವತ್ತೊಂದಿನ ನೀವು ಹೇಳಿದ್ರಿ ಮಿಂಚು ತರ್ಲೆ, ನನ್ನನ್ನು ರೇಗಿಸೋಕ್ಕೋಸ್ಕರ ಅವ್ರು ನಿಮ್ಮ ಫೋನ್ನ ಕಿತ್ಕೊಂಡು ಡಿಸ್ಟರ್ಬ್ ಮಾಡಬೇಡಿ ಅಂದ್ರು ಅಂತ. ಮಿಂಚು ಅವ್ರನ್ನ ನೋಡಿದ್ಮೇಲೆ ಅವ್ರು ಬೇರೆಯವ್ರ ಭಾವನೆಗಳಿಗೆ ಬೆಲೆ ಕೊಡದೇ ಇರೋರು ಅನ್ನಿಸ್ತಿದೆ. ಅನ್ಸಿದ್ದಷ್ಟೇ, ಬೇಜಾರು ಮಾಡ್ಕೋಬೇಡಿ. ನಿಮಗೆ ಅನ್ಸೋದ್ರ ಮೇಲೆ ನನ್ನ ಬಗ್ಗೆ ಜಡ್ಜ್ ಮಾಡ್ತಾ ಇದ್ದೀರಾ. ಅನುಮಾನ ನಮ್ಮಿಬ್ಬರನ್ನ ದೂರ ಮಾಡಬಾರ್ದು. ಅರ್ಜುನ್, ನನ್ನ ಜೀವನದಲ್ಲಿ ನಾನು ತುಂಬ ಇಷ್ಟಪಟ್ಟಿದ್ದು ನಿಮ್ಮೊಬ್ಬರನ್ನೇ. ಓಹೋಹೋಹೋಹೋ, ಎಷ್ಟು ಸಲೀಸಾಗಿ ಸುಳ್ಳು ಹೇಳ್ತಾಳೆ. ವರುಣಗೆ ಮೋಸ ಮಾಡಿದ್ದನ್ನ ಮರೆತೇ ಹೋಗಿದ್ದಾಳೆ ಅನ್ಸುತ್ತೆ. ನಿಮ್ಮನ್ನು ಬಿಟ್ಟರೆ ನನಗೆ ಬೇರೆ ಪ್ರಪಂಚನೇ ಇಲ್ಲ ಅರ್ಜುನ್. ನೀವು, ನಿಮ್ಮ ಮನೆಯವರು ಅಷ್ಟೇ ನನಗೆ ಬೇಕಾಗಿರೋದು. ನಿಮ್ಮ ಹತ್ರ ಒಂದು ರಿಕ್ವೆಸ್ಟ್. ಜೀವ ಕೊಟ್ಟ ನನ್ನ ತಾಯಿ ಅದು ಎಲ್ಲಿದ್ದಾಳೋ ಗೊತ್ತಿಲ್ಲ. ವಾತ್ಸಲ್ಯ ಕೊಟ್ಟು ನಿಮ್ಮ ತಾಯಿನ, ಪ್ರೀತಿ ಕೊಟ್ಟು ನಿಮ್ಮನ್ನ ನನ್ನಿಂದ ಯಾರು ಕಿತ್ಕೋಬಾರ್ದು. ಅದಕ್ಕೆ ಮಿಂಚು ಅವ್ರು ನಿಮ್ಮ ಅತ್ತೆ ಮಗಳೇ ಆಗಿದ್ರು, ಶಾರದಾ ಅವ್ರಿಗೂ ಮಿಂಚು ಅವ್ರಿಗೂ ತುಂಬ ವ್ಯತ್ಯಾಸ ಇದೆ. ದಯವಿಟ್ಟು ಮಿಂಚು ಅವರಿಂದ ದೂರ ಇರಿ, ಸರಿನಾ? ಯಾಕತ್ತೆ ಹೀಗೆ ಮಾಡಿದ್ರಿ? ಇಂಥ ವಿಷಯ ಕೇಳಿದ್ಮೇಲೆ ಮಿಂಚು ಆ ಥರ ಆಡೋದು ನ್ಯಾಯ ಅಲ್ವಾ? ನೀವು ಹೀಗೆ ಬೆನ್ನಿಗೆ ಚೂರಿ ಹಾಕ್ತೀರಾ ಅಂತ ಅನ್ಕೊಂಡಿರ್ಲಿಲ್ಲ. ನಿಮ್ಮಿಂದ ಇಂಥದ್ದು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಅರ್ಜುನ್ಗೆ ಬೇರೆ ಯಾರೋ ಹುಡುಗಿ ಜೊತೆ ಮದುವೆ ಫಿಕ್ಸ್ ಆಗಿದೆ. ನಾವು ಮದುವೆ ವಿಷಯ ಮಾತಾಡೋಕ್ಕೆ ಬಂದಾಗಲೂ ನೀವು ಯಾರೂ ಇದನ್ನು ಹೇಳಲಿಲ್ಲ ಅಲ್ಲ, ಮುಚ್ಚಿಟ್ರಿ. ತುಂಬ ಅನ್ಯಾಯ ಮಾಡಿಬಿಟ್ರಿ ಅದಕ್ಕೆ ತುಂಬ. ಈಗಷ್ಟೇ ಮಿಂಚು ತಂದೆಗೆ ಹೇಳಿ ಒಪ್ಪಿಸಿದ್ದೀನಿ, ಇನ್ನು ನೋಡಿದ್ರೆ ಇಂಥ ವಿಷಯನ ಮುಚ್ಚಿಟ್ಟಿದ್ದೀನಿ. ಮನೆಯವ್ರು ಯಾರು ಬಾಯಿ ಬಿಡಲಿಲ್ಲ. ಓ, ಅದರ ಅರ್ಥ ಅಕಸ್ಮಾತ್ ಮಿಂಚು ಕಣ್ಣಿಗೆ ಆ ಹುಡುಗಿ ಏನಾದರೂ ಬೀಳಲಿಲ್ಲ ಅಂದರೆ ಯಾರು ಈ ವಿಷಯನ ಬಾಯಿ ಬಿಡ್ತಿರ್ಲಿಲ್ಲ ಅಲ್ವಾ? ಹೇಳಿ ಅದಕ್ಕೆ, ಮಾತಾಡಿ, ಯಾಕೆ ಸುಮ್ಮನೆ ನಿಂತಿದ್ದೀರಿ? ಈಗ ನಿನ್ನ ಕಣ್ಮುಂದೆ ನಾವು ಅಪರಾಧಿಗಳಾಗಿ ಕಾಣ್ತಿದ್ದೀವಮ್ಮ. ನೀನು ಅಂತಿದ್ಯಾ? ನಾನು ಅನಿಸ್ಕೋತಿದ್ದೀನಿ. ಅಂದರೆ ಈಗ ನೀವು ಮಾಡಿರೋದು ಅಪರಾಧ ಅಲ್ವಾ? ಮೊದಲು ನಾನು ಹೇಳೋದನ್ನು ಕೇಳಮ್ಮ ಶಾರದಾ, ಆಮೇಲೆ ನಿನಗೆ ಅದು ಅಪರಾಧ ಅನ್ಸಿದ್ರೆ ನೀನು ಕೊಡೋ ಶಿಕ್ಷೆ ನಾನು ಅನುಭವಿಸೋದಕ್ಕೆ ತಯಾರಾಗಿದ್ದೀನಿ. ಅಲ್ಲ ಅದಕ್ಕೆ, ಇಂಥ ಸತ್ಯ ಮುಚ್ಚಿಡೋಕ್ಕೆ ಕಾರಣ ಏನಿರುತ್ತೆ? ಕಾರಣ ನಿಮ್ಮಮ್ಮ. ಯಾಕೆ, ಅವ್ರದ್ದೇನಂತೆ? ನನಗೆ ಗೊತ್ತಿತ್ತು, ನಿಮ್ಮಮ್ಮನ ಕಾರಣ ಕೊಟ್ರೆ ನಿನಗೆ ನಾನು ಹೇಳೋದೆಲ್ಲ ನಿಜ ಆಗತ್ತೆ ಅಂತ. ಅದಕ್ಕೆ ನಿಮ್ಮನ್ನೇ ಕೇಳ್ತಿರೋದು ಏನಂತೆ ನೋಡ್ದಿಯಾ?
ನಿಮಗೆ ಅವರ ಹೆಸರು ಹೇಳಿದ್ರೆ ಆಗಲ್ಲ ನಾನು ನಿನ್ನ ಹಾಗೆ ಅವರನ್ನ ಎದ್ರು ಹಾಕೋಳ ಹಾಗೂ ಇಲ್ಲ ಶಾರದಾ ಮಗಳ ಜಗಳ ಆಡಿ ಮನೆಯಿಂದ ಈಚೆ ಹೋದ್ರೆ ಸಮಾಜ ಏನು ಅನ್ನಲ್ಲ ಅದೇ ಸೊಸೆ ಜಗಳ ಆಡಿ ಈಚೆ ಹೋದ್ರೆ ಮನೆ ಓಡಿಯೋಳು ಅನ್ನೋ ಹೆಸರು ಕಟ್ಟಿಬಿಡ್ತಾರೆ ನಿನಗೆ ಗೊತ್ತಲ್ಲ ನನ್ನ ಮೇಲೆ ತಪ್ಪು ಭಾವನೆ ಇಟ್ಕೊಂಡು ಆಸ್ತಿ ಹುಡಿಯಕ್ಕೆ ನಾನು ಏನು ಮಾಡ್ದೆ ಅಂತ ನೆಪ ಹೇಳಿ ಮನೆಯಿಂದ ಈಚೆ ಆಗಿಬಿಟ್ರು ನಿಮ್ಮಮ್ಮ ಆಮೇಲೆ ಆಸ್ತಿನು ಕೊಡಲ್ಲ ಅಂತ ದೂರ ಇಟ್ಬಿಟ್ರು ನಿಮ್ಮ ಅಣ್ಣ ಬೇಜವಾಬ್ದಾರಿ ಮನುಷ್ಯ ಕುರ್ತಾ ಜೂಜು ಇಷ್ಟೇ ಅವರ ಜೀವನ ನಾನು ನನ್ನ ಮಕ್ಕಳು ಏನು ಮಾಡಬೇಕು ಹೇಳು ನಿಮ್ಮಮ್ಮ ಭಿಕ್ಷೆ ಹಾಕೋ ಹಾಗೆ ತಿಂಗಳಿಗೆ ಇಷ್ಟು ಅಂತ ದುಡ್ಡು ಕೊಡ್ತಾ ಇದ್ದರು ಅದು ನಮಗೆ ಹೊಟ್ಟೆ ಬಟ್ಟೆಗೂ ಸರಿಯಾಗಿ ಆಗ್ತಿರಲಿಲ್ಲ ಗೊತ್ತಾ ಹಪ್ಪಳ ಸಣ್ಣಗೆ ಮಾಡ್ಕೊಂಡು ಜೀವನ ಮಾಡಕ್ಕೂ ನಾನು ತಯಾರಾಗಿದ್ದೆ ನಾನು ಹಾಗೆ ಮಾಡಿದ್ರೆ ಎಲ್ಲಿ ದಳವಾಯಿ ಕುಟುಂಬದ ಗೌರವ ಹೋಗ್ಬಿಡುತ್ತೋ ಅನ್ನೋ ಹೆದರಿಕೆಗೆ ಸರಿಯಾಗಿ ದುಡ್ಡು ಕೊಡಕ್ಕೆ ಶುರು ಮಾಡಿದ್ರು ಈಗ ನಾವಿರೋ ಮನೆನೋ ನಿಮ್ಮ ಅಮ್ಮನ ದಯೇನೇ ನಿಮ್ಮ ಅಮ್ಮನ ಋಣಕ್ಕೆ ಬಿದ್ವಿ ಅದೇನು ಅನಿಸ್ತೋ ಏನೋ ಇದ್ದಕ್ಕಿದ್ದ ಹಾಗೆ ಬಂದು ಆ ಹುಡುಗಿನ ಅರ್ಜುನ ಅಲ್ಲಿ ತಂದ್ಕೊಳ್ಳಿ ಆಸ್ತಿ ಕೊಡ್ತೀನಿ ಅಂತ ಕೂತ್ಕೊಂಡೇ ಬಿಟ್ರು ಅದೇನು ಅವ್ರು ಯಾಕೆ ಬಂದು ಅನಾಥ ಹುಡುಗಿನ ಮದುವೆ ಮಾಡ್ಕೋಬೇಕು ಅಂತ ಹೇಳಿದ್ರು ಅದೇ ಅದೇ ಶಾರದ ಇನ್ನೂ ಅರ್ಥನೇ ಆಗದೇ ಇರೋ ವಿಷಯ ಅವಳು ಯಾರು ಹಿಂದೆ ಮುಂದೆ ಗೊತ್ತಿಲ್ಲದ ಹುಡುಗಿನ ಅರ್ಜುನನ ಮದುವೆ ಮಾಡ್ಕೊಳ್ಳಿ ಅಂದ್ರೆ ಏನು ಅರ್ಥ ಆಸ್ತಿ ವಿಷಯ ಅಂತ ಬಂದಾಗ ನನಗೆ ನನ್ನ ಮಕ್ಕಳ ಭವಿಷ್ಯ ಕಣ್ಣ ಮುಂದೆ ಬಂತು ಶಾರದ ಅವರಾದರೂ ಚೆನ್ನಾಗಿರಲಿ ಅಂತ ಅನ್ಸಿ ಎಲ್ಲರೂ ಮಾತಾಡಿ ಇದಕ್ಕೆ ಒಪ್ಪಿಕೊಂಡ್ವಿ ಅಂತದರಲ್ಲೂ ನಿಮ್ಮಮ್ಮ ಏನು ಮಾಡಿದ್ದಾರೆ ಗೊತ್ತಾ ಶಾರದ ಆ ಅನಾಥ ಹುಡುಗಿಗೆ ನಾವೆಲ್ಲ ಸರೋಜಿನಿ ದಳವಾಯಿ ಸಂಬಂಧ ಅಂತ ಹೇಳೇ ಇಲ್ಲ ನಾವೆಲ್ಲ ಆ ಜಾನಕಿ ಸಂಬಂಧದವರು ಅಂತ ಹೇಳಿದ್ದಾರೆ ಅಂದ್ರೆ ಏನು ಇದರ ಅರ್ಥ ಪಾಪ ಬಿಡು ಜಾನಕಿ ಬಗ್ಗೆ ನನಗೆ ಏನು ಬೇಸರ ಇಲ್ಲ ಆದ್ರೆ ನಿಮ್ಮ ಅಮ್ಮನ ಕುತಂತ್ರ ಯೋಚಿಸು ಶಾರದ ನಾವು ಆ ಜಾನಕಿ ಸಂಬಂಧದವರಂತೆ ನಿಮ್ಮ ಅಣ್ಣ ಆ ಜಾನಕಿಗೆ ತಮ್ಮ ಅಂತೆ ಆ ಹುಡುಗಿ ಮುಂದೆ ನಾವೆಲ್ಲ ಸರೋಜಿನಿ ದಳವಾಯಿ ಕುಟುಂಬದವರೇ ಅಂತ ಬಿಟ್ಕೊಡಬಾರ್ದಂತೆ ಇಷ್ಟೆಲ್ಲ ಕಂಡೀಷನ್ ಹಾಕಿ ನಿಮ್ಮ ಅಮ್ಮ ಯಾಕೆ ಮದುವೆ ಮಾಡಿಸ್ತೀನಿ ಅಂದಿದಾರೋ ನನಗಂತೂ ಗೊತ್ತಿಲ್ಲ ಶಾರದ ಏನಿದು ವಿಚಿತ್ರ ಅವಳು ಯಾರನ್ನೋ ನಂಬಿಸೋಕ್ಕೆ ನೀವೆಲ್ಲ ದಳವಾಯಿ ಕುಟುಂಬದವರೇ ಅಲ್ಲ ಅಂತ ಹೇಳೋದ ಏನಾಗ್ತಿದೆ ನಿಮ್ಮ ನಿಮ್ಮಲ್ಲಿ ನೋಡ್ದ್ಯಾ ನಿನಗೆ ಹೀಗೆ ಅನ್ನಿಸ್ತಿದೆ ಇನ್ನು ನಾವು ಅನುಭವಿಸ್ದವರು ಈಗಲೂ ಅನುಭವಿಸ್ತಾನೆ ಇರೋರು ನಮಗೇಗೆ ಆಗಬೇಕು ಹೇಳು ನಿಜವಾಗ್ಲೂ ಹೇಳ್ತಿದ್ದೀನಿ ಶಾರದ ಅರ್ಜುನ್ ನನಗೆ ಆ ಹುಡುಗಿ ಇಷ್ಟನೇ ಇಲ್ಲ ನಿಮ್ಮ ಅಮ್ಮನ ಬಲವಂತಕ್ಕೆ ನಮಗೆಲ್ಲ ಒಳ್ಳೇದಾಗತ್ತಲ್ಲ ಅಂತ ತನ್ನ ಜೀವನ ಬಲಿ ಕೊಡೋದಕ್ಕೂ ತಯಾರಾಗಿ ನಿಂತಿದ್ದಾನೆ ಈ ರೀತಿ ಇಷ್ಟ ಇಲ್ಲದೇ ಇರೋ ಮದುವೆ ಆಗಿ ನಾಳೆ ದಿನ ನನ್ನ ಮಗನ ಜೀವನ ಹಾಳಾದರೆ ಯಾರು ಸರಿ ಮಾಡ್ತಾರೆ ಹೇಳು ಹೇಗಪ್ಪ ಈ ಮದುವೆ ನಿಲ್ಲಿಸೋದು ಅಂತ ಯೋಚಿಸ್ತಿದ್ವಿ ಆಗಲೇ ಆಗಲೇ ಮಿಂಚು ನಮ್ಮ ಮನೆಗೆ ಬಂದದ್ದು ನಮ್ಮೆಲ್ರಿಗೂ ಮಿಂಚುನೇ ನಮ್ಮ ಮನೆ ಸೊಸೆ ಆಗಬೇಕು ಅಂತ ಆಸೆ ಆದರೆ ನಿಮ್ಮ ಅಮ್ಮನ ಕಂಡೀಷನು ಏನು ಮಾಡೋದು ಅಂತ ಚಿಂತೆ ಆಗಿತ್ತು ನೀನು ಬಂದು ಮಿಂಚು ಅರ್ಜುನ್ನ ಇಷ್ಟಪಡ್ತಿದ್ದಾಳೆ ಅಂತ ಹೇಳಿದಾಗ ಎಷ್ಟು ಸಂತೋಷ ಆಯಿತು ಗೊತ್ತಾ ಹೌದು ಶಾರದ ಇಲ್ಲ ಅನ್ನಕ್ಕೆ ಯಾರಿಗೂ ಬಾಯೇ ಬರಲಿಲ್ಲ ಯಾಕಂದರೆ ನಮ್ಮೆಲ್ಲರ ಇಷ್ಟ ಕೂಡ ಅದೇ ಆಗಿತ್ತು ನೀನು ಕೇಳ್ದೆ ಗೊತ್ತಾ ಯಾಕೆ ಮನೆಯವ್ರಿಗೆ ಯಾರಿಗೂ ಖುಷಿ ಆಗ್ತಾ ಇಲ್ವಾ ಅರ್ಜುನ್ಗೆ ಮಿಂಚುನ ತಂದ್ಕೊಳ್ಳೋ ವಿಷಯ ಅಂತ ಆಗ ಎಲ್ಲರೂ ನಿಮ್ಮ ಅಮ್ಮ ಕಟ್ಟಕ್ಕೆ ಹೊರಟಿರೋ ಅನಾಥ ಹುಡುಗಿ ಬಗ್ಗೆ ಯೋಚಿಸ್ತಿದ್ರು ನೀನು ಈ ಕಡೆ ಬಂದಾಗಲೇ ನಿರ್ಧಾರ ಆಯಿತು ಏನೇ ಆಗಲಿ ಯಾವಳು ಅರ್ಜುನನ ಜೀವನದಲ್ಲಿ ಹೆಂಡತಿಯಾಗಿ ಬಂದು ಹಿಂಸೆ ಅನುಭವಿಸೋ ಬದಲು ಮಿಂಚುನೇ ತಂದ್ಕೊಳ್ಳೋಣ ಅಂತ ನಿಮ್ಮ ಅಮ್ಮನಿಗೆ ಕಾಲಿಗೆ ಬಿದ್ದಾದರೂ ಸರಿ ಆ ಅನಾಥ ಹುಡುಗಿ ಜೊತೆಗಿನ ಮದುವೆನ ಕ್ಯಾನ್ಸಲ್ ಮಾಡಿಸೋಣ ಅಂತ ಅಂದ್ಕೊಂಡೆ ನಿನಗೆ ಒಪ್ಪಿಗೆ ಕೊಟ್ಟಿದ್ದು ಶಾರದಾ
ಹುಡುಗಿಗೆ ಸತ್ಯ ಹೇಳಣ ಅಂತಲೇ ಕರೆಸಿದ್ದು. ಅದೇ ಸಮಯಕ್ಕೆ ಮಿಂಚು ಕೂಡ ಬಂದು ನೋಡಿ ಅದೇನೋ ಬೇರೆನೇ ಅರ್ಥ ಕೊಡತರ ಆಗೋಯ್ತು. ನಿಜವಾಗ್ಲೂ ಹೇಳ್ತಿದ್ದೀನಿ ಶಾರದಾ, ತುಂಬಾ ಹಿಂಸೆ ಅನುಭವಿಸಿದೀವಿ. ಅನಾಥ ಹುಡುಗಿ, ಅವಳ ಮುಂದೆ ನಾಟಕ ಆಡೋ ಬಫುನ್ಗಳ ತರ ಆಗಿದೀವಿ. ಮಿಂಚು ಜೊತೆ ನನ್ನ ಮಗನ ಜೀವನ ತುಂಬಾ ಚೆನ್ನಾಗಿರುತ್ತೆ ಅಂತ ನನಗೆ ಗೊತ್ತು. ಅದಕ್ಕೆ ಒಂದ್ ಹುಡುಗಿ ಬಾಳ ಹಾಳಾಗಬಾರ್ದು ಅಂತ ನಾವೇ ಅವಳನ್ನ ಕರೆಸಿ ನಿಮ್ಗೆ ಬೇರೆ ಹುಡುಗನ ನೋಡಿ ಮದ್ವೆ ಮಾಡಿಸ್ತೀವಿ ಅಂತ ಹೇಳಕ್ ಕರೆಸ್ದೆ. ಮಿಂಚು ತುಂಬಾ ತಪ್ಪು ತಿಳ್ಕೊಂಡು ಅರ್ಜುನ್ ಮೇಲೇನೆ ಜಗಳಾಡಿ ಬಂದ್ಬಿಟ್ಲು. ನಿನಗೆ ಫೋನ್ ಮಾಡಿ ಹೇಳೋಷ್ಟ್ರಲ್ಲಿ ನೀನೇ ಫೋನ್ ಮಾಡ್ದೆ. ಈಗ ಹೇಳು ಶಾರದಾ, ನಾವೇನ್ ತಪ್ಪು ಮಾಡಿದೀವಿ? ನಿನಗೆ ಗೊತ್ತು, ನಿನ್ ಪ್ರೀತಿದವನ ಜೊತೆ ನಿಮ್ಮಮ್ಮ ನಿನಗೆ ಮದ್ವೆ ಆಗಕ್ಕೆ ಬಿಡ್ತಾ ಇರಲಿಲ್ಲ. ನಾನ್ ಜಾನಕಿ ಮೂಲಕ ನಿನಗೆ ಸಪೋರ್ಟ್ ಮಾಡದೇ ಇದ್ದಿದ್ರೆ ಏನಾಗಿರೋದು ಯೋಚನೆ ಮಾಡು. ಅಂಥದ್ದೇ ಸಂದರ್ಭ ಈಗ ಬಂದಿದೆ. ನಿಮ್ಮಮ್ಮನ ತಾಳಕ್ಕೆ ಕುಣಿದ್ರೆ ನಮಗೆ ಜೀವನ, ಇಲ್ಲಾಂದ್ರೆ ಕುಡುಕ ಬೇಜವಾಬ್ದಾರಿ ಗಂಡನ ನೆಚ್ಚಿಕೊಂಡು ಜೀವನ ನಡೆಸಕ್ಕಾಗದೆ ವಿಷ ಕುಡಿಬೇಕಿತ್ತು. ನೀ ನನ್ನ ದಾರಿಗೆ ಬರ್ತೀಯ. ನನಗೆ ಗೊತ್ತು ಶಾರದಾ, ನಿಮ್ಮಮ್ಮನ ಮೇಲಿನ ದ್ವೇಷ, ನನ್ನ ಮೇಲಿರೋ ಕುರುಡು ನಂಬಿಕೆ ನಿನ್ನ ನಾನು ಹೇಳ್ದಾಗೆ ಮಾಡೋ ದಾರಿಗೆ ಕರ್ಕೊಂಬಂದೇ ಬರುತ್ತೆ. ನೀನೀಗ ಮಿಂಚು ಮದುವೆ ಅರ್ಜುನ್ ಜೊತೆ ಬೇಡ ಅನ್ನೋದೇ ಇಲ್ಲ. ಅರ್ಥ ಆಯ್ತು. ಅದಕ್ಕೆ ಇಷ್ಟೆಲ್ಲ ನಡೆದಿದೆ ಅನ್ನೋದು ನಂಗೆ ಗೊತ್ತಿರಲಿಲ್ಲ, ಸಾರಿ. ಬಲವಂತದ ಮದುವೆ ಬೇಡ ಅಂತ ಹೇಳೋದು ತಪ್ಪೇನಿಲ್ಲ, ಆದರೆ ಕಾರಣಗಳು ಕಾರಣಗಳಷ್ಟೇ. ಆ ಹುಡುಗಿ ಜೊತೆ ಅರ್ಜುನ್ ಮದುವೆ ನಿಶ್ಚಯ ಆಗಿದೆ ಅಂತ ನಿಮಗೆ ಗೊತ್ತಿತ್ತು ತಾನೆ? ಗೊತ್ತಿತ್ತು ತಾನೆ? ನಾನು ಮಿಂಚು ಇಬ್ಬರು ಮನೆಗೆ ಬಂದ್ವಲ್ಲ, ಹಾಗೆ ಒಂದು ಮಾತು ನೀವು ಹೇಳಬಹುದಿತ್ತಲ್ಲ. ಅದಕ್ಕೆ ನಿಮ್ ಬಗ್ಗೆ ನನ್ ಗೌರವ ಹೆಚ್ಚಿರೋದು. ಈಗ ನೀವ್ ಏನೇ ಹೇಳಿ, ಪಾಪ ಆ ಹುಡುಗಿ ಯಾರೋ ಏನೋ, ನಾವು ನಿರ್ಧಾರ ಬದಲಿಸಿದ್ರೆ ಆ ಹುಡುಗಿ ಜೀವನ ಹಾಳಾಗಲ್ವಾ? ನೀವ್ ವಿಷಯ ಮುಚ್ಚಿಟ್ಟು ತುಂಬಾ ದೊಡ್ಡ ತಪ್ಪು ಮಾಡಿದ್ರಿ. ಅದಕ್ಕೆ ಆ ಹುಡುಗಿ ಜೊತೆ ಅರ್ಜುನ್ ಮದ್ವೆನ ತಪ್ಪಿಸಿ ನಮ್ಮ ಮಿಂಚುನ ಕೊಟ್ಟು ಅರ್ಜುನ್ಗೆ ಮದ್ವೆ ಮಾಡಿದ್ರೆ ನನ್ನ ಮಗಳು ನೆಮ್ಮದಿಯಾಗಿರ್ತಾಳ? ಆ ಹುಡುಗಿ ಶಾಪ ತಟ್ಟಲ್ಲ? ನೋಡಿ ಅದಕ್ಕೆ, ಆ ಹುಡುಗಿ ಜೊತೆ ಅರ್ಜುನ್ ಮದ್ವೆ ಆ ನಿರ್ಧಾರ ನಿಮ್ದು. ಅದನ್ನ ನೀವು ಹೇಗೆ ಹ್ಯಾಂಡಲ್ ಮಾಡ್ತೀರೋ ನೀವು ನೋಡ್ಕೊಳ್ಳಿ. ಆದರೆ ಮಿಂಚು ಅರ್ಜುನ್ ಮದ್ವೆ ವಿಷಯನ ಇಲ್ಲಿಗೆ ಬಿಟ್ಬಿಡಿ. ಈಗ ಅರ್ಜುನ್ಗೆ ಮಿಂಚುನ ತಂದ್ಕೊಳ್ಳೋದು ದೊಡ್ಡ ತಪ್ಪಾಗುತ್ತೆ. ಇನ್ನು ಆ ಹುಡುಗಿ ಮದ್ವೆ ವಿಚಾರ ನೀವುಂಟು, ಸರೋಜಿನಿ ದಳವಾಯ್ ಅವರುಂಟು. ಇದೇನಪ್ಪ ಶಾರದಾ ಉಲ್ಟಾ ಹೊಡೆದ್ಬಿಟ್ಲು, ಈಗೇನಪ್ಪ ಮಾಡ್ಲಿ? ನೀನ್ ಹೀಗಂದ್ರೆ ಹೇಗ್ ಶಾರದಾ? ಏನಾದ್ರೂ ಮಾಡಿ ಅದಕ್ಕೆ. ಆ ಹುಡುಗಿಗೆ ಅನ್ಯಾಯ ಆದ್ರೆ ನಮ್ಮ ಮಿಂಚು ನೆಮ್ಮದಿಯಾಗಿರೋಕ್ ಸಾಧ್ಯನೇ ಇಲ್ಲ. ಮದುವೆ ಎರಡು ಕುಟುಂಬಗಳನ್ನ ಸೇರಿಸ್ಬೇಕು, ಒಡಿಬಾರ್ದು.